ಸಂತ್ರಸ್ತ ಬಾಲಕಿಯರಿಗೆ ವಾರ್ಡನ್ ರಶ್ಮಿ ಕೊಡ್ತಾ ಇದ್ಲಂತೆ ಚಿತ್ರಹಿಂಸೆ ಎಸ್ ಈಗಾಗ್ಲೇ ನಾವು ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ದೀವಿ ಯಾವ ರೀತಿಯಾಗಿ ಚಿತ್ರಹಿಂಸೆ ಯಾವ ರೀತಿಯಾಗಿ ಒತ್ತಡ ಹೇರ್ತಾ ಇದ್ರು ಆ ಮಕ್ಕಳ ಮೇಲೆ ಅಂತ ರಕ್ತ ಬರುವ ಹಾಗೆ ಹೊಡಿತಾ ಇದ್ಲಂತೆ ಈ ವಾರ್ಡನ್ ರಶ್ಮಿ ಇನ್ ಕೇಸ್ ಆ ಮಕ್ಕಳು ಮಾತು ಕೇಳದೇ ಇದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ದೌರ್ಜನ್ಯ ಆಗ್ತಿತ್ತು ಒಬ್ಬರು ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ವಾರ್ಡನ್ ರಶ್ಮಿ ಹೊಡಿತಾ ಇದ್ಲಂತೆ ಒಂದನೇ ಕ್ಲಾಸ್ ಹುಡುಗಿಗೆ ರಕ್ತ ಬರುವ ಹಾಗೆ मुर्गा मठद वार्डन रश्मि थळिसिद्दाळंते विद्यार्थिगळु कोट्टिरुवंत संत्रस्तेयरु कोट्टिरुवंत स्टेटमेंट इदु संत्रस्त बालकियर हेळिकेयल्लि स्फोटक विचार बयलागिदे संत्रस्त बालकियरल्लि बालकियरु कोट्टिरुवंत स्टेटमेंट इदु करे माडि तंदेगे माहिति नीडिदक्के रश्मि मत्ते आ मक्कळिगे मत्ते आ विद्यार्थिगळिगे बयदिद्लंते बळिक मठदिंद होरबंदु संत्रस्त बालकियरु ಈ ಹೆಜ್ಜೆಯನ್ನ ಇಡ್ತಾರೆ ಮಠದಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡ್ತಾರೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಠದಿಂದ ಹೊರಬಂದಿದ್ದಂತಹ ಇಬ್ಬರು ಸಂತ್ರಸ್ತ ಬಾಲಕಿಯರು ಎಷ್ಟೆಲ್ಲ ಪರದಾಡಿದ್ರು ಯಾರ್ಯಾರ ಹತ್ರ ಎಲ್ಲ ಸಹಾಯ ಕೇಳಿದ್ರು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ 4:30 ಕ್ಕೆ ಹಾಸ್ಟೆಲ್ ನಿಂದ ಹೊರಬಂದು ಬೆಂಗಳೂರಿಗೆ ಭೇಟಿ ನೀಡುತ್ತಾರೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರು ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ರು ಅಂತ ಈ ಹಿಂದಿನ ಅಪ್ಡೇಟ್ಸ್ ಗಳಲ್ಲಿ ನಾವು ಗಮನಿಸಿದ್ದೀವಿ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ವಿಷ್ಣು ವಿಷ್ಣು ಇಲ್ಲಿ ಈ ಶಿವಮೂರ್ತಿ ಸ್ವಾಮೀಜಿ ಜೊತೆ ಜೊತೆಗೆ ಶಿವಮೂರ್ತಿ ಸ್ವಾಮೀಜಿಗೆ ಸಹಕರಿಸ್ತಾ ಇದ್ದಂತಹ ವಾರ್ಡನ್ ರಶ್ಮಿ ಅಂತ ಚಾಂಡಾಲಿ ಅಂತ ರಾಕ್ಷಸಿ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಇನ್ ಕೇಸ್ ಆ ವಿದ್ಯಾರ್ಥಿಗಳು ಮಠದಲ್ಲಿ ಇರುವಂತ ಬಾಲಕಿಯರು ಸಂತ್ರಸ್ತಿಯರು ಮಾತು ಕೇಳದೇ ಇದ್ದಂತ ಸಂದರ್ಭದಲ್ಲಿ ಚಿತ್ರಹಿಂಸೆಯನ್ನ ನೀಡಲಾಗ್ತಾ ಇತ್ತು ರಕ್ತ ಬರುವಂತೆ ಹೊಡಿತಾ ಇದ್ಲು ಅನ್ನುವಂತ ಮಾತು ಮಾಹಿತಿ ಈ ಚಾರ್ಜ್ ಶೀಟ್ ನಿಂದ ಲಭ್ಯವಾಗ್ತಾ ಇದೆ ಈ ಬಗ್ಗೆ ವಿವರಿಸೋದಾದ್ರೆ ಮತ್ತಷ್ಟು ಅಪ್ಡೇಟ್ಸ್ ಖಂಡಿತ ಸಭಾ ಯಾಕಂತಂದ್ರೆ ಇಲ್ಲಿ ಯಾವಾಗ ಶ್ರೀಗಳ ಬಳಿ ಹೋಗೋದಕ್ಕೆ ಒಪ್ಪೋದಿಲ್ಲ ಅಂತವರ ವಿರುದ್ಧ ಆಕೆ ಅಲ್ಲೇ ನಡೆಸಂತ ಗಂಭೀರ ಆರೋಪ ಮಾಡುತ್ತಿರುವಂತದ್ದು ಅಂದ್ರೆ ಒಡೆದು ಅವರನ್ನ ಬಲವಂತವಾಗಿ ಒಳಗಡೆ ಕಳಿಸುವಂತದ್ದು ಅದರಲ್ಲಿ ಇನ್ನೊಂದು ಅಂಶವನ್ನ ಪ್ರಮುಖ ಅಂಶ ಏನಂತಂದ್ರೆ ಇಲ್ಲಿ ಕಳಿಸುವಂತ ವೇಳೆಯಲ್ಲಿ ಕೂಡ ಯಾವುದೇ ರೀತಿ ಮೇನ್ ಡೋರ್ ಬಳಕೆ ಮಾಡಲ್ಲ ಎಲ್ಲಿ ಸಿಸಿಟಿವಿ ಇರಲ್ಲ ಅಂತಹ ಭಾಗದಲ್ಲಿ ಕಳಿಸಿರುವಂತದ್ದು ಆ ರಸ್ತೆಯಲ್ಲಿ ಅದರ ರೂಟಲ್ಲಿ ಕಳಿಸಿರುವಂತದ್ದು ಮತ್ತೆ ನೇರವಾಗಿ ಅಲ್ಲಿ ಏನೋ ಸಿಸಿಟಿವಿ ಕವರ್ ಆಗದಿರುವಂತಹ ಜಾಗದಲ್ಲಿ ಕಳಿಸಿರುವಂತದ್ದು ಮತ್ತೆ ಹಿಂಭಾಗಿಲಿನ ಮೂಲಕ ಸ್ವಾಮಿಯ ರೂಮ್ಗೆ ಕಳಿಸಿದ್ರು ಅನ್ನೋ ಒಂದು ವಿಚಾರ ಏನಿದೆ ಇದನ್ನ ಸ್ವತಃ ಹೇಳ್ತಿರುವಂತದ್ದು ಅದಾದ ಬಳಿಕ 9ನೇ ತರಗತಿಗೆ ಬಂದ ಬಳಿಕ ಕೂಡ ಪುನಃ ಅವರಿಗೆ ಟಾರ್ಚರ್ ಆಗುತ್ತೆ ಅಲ್ಲೂ ಕೂಡ ಒಂದು ಚಾಕ್ಲೇಟ್ ಅನ್ನು ಕೊಡುವಂತ ಕೆಲಸವನ್ನ ಇಲ್ಲಿ ಶಿವಮೂರ್ತಿ ಅವರು ಮಾಡುವಂತದ್ದು ಚಾಕ್ಲೇಟ್ ಬೇಡ ಅಂದ್ರೂ ಕೂಡ ಬಲವಂತವಾಗಿ ತಿನ್ನು ಅಂತ ಹೇಳಿ ಆಕೆಗೆ ತಿನ್ಸಿ ನಂತರ ಚಾಕ್ಲೇಟ್ ತಿಂದಂತಹ ಬಳಿಕ ಆಕೆಗೆ ಕಿರುಕುಳ ಕೊಟ್ಟರಂತದ್ದು ಈ ವೇಳೆಯಲ್ಲಿ ಆಕೆಗೆ ಅರಿವಾಗಿರೋದು ಏನಂತಂದ್ರೆ ಆಕೆ ಎಚ್ಚರಾದಂತಹ ಬಳಿಕ ಸಾಕಷ್ಟು ಸುಸ್ತಾಗಿದ್ವಿ ನನಗೆ ಆರೋಗ್ಯ ಸರಿಯಾಗಿಲ್ಲದಂತಹ ಪರಿಸ್ಥಿತಿ ಆಗಿತ್ತು ಅನ್ನೋ ಒಂದು ಪಾಯಿಂಟ್ ಅನ್ನು ಆಕೆ ಉಲ್ಲೇಖ ಮಾಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಇದಾದ ನಂತರ ಇಲ್ಲಿ ಯಾಕೆ ಈ ಬಾಲಕಿಯರು ಈ ವಿಚಾರವನ್ನ ಪ್ರತಿಭಟಿಸೋದಿಲ್ಲ ಮತ್ತೆ ಯಾಕೆ ರಶ್ಮಿ ಮಾತನ್ನ ಕೇಳ್ತಾರೆ ಅಂತಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಬಲವಂತವಾಗಿ ಹಿಡಿದು ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದರು ಇವರ ಕಣ್ಣೆದುರುಗಡೆ ಕೇವಲ ಒಂದನೇ ಕ್ಲಾಸ್ ನಲ್ಲಿ ಓದ್ತಿದ್ದಂತ ಅವರು ಬಾಲಕಿಗೆ ರಕ್ತ ಬರೋ ರೀತಿಯಲ್ಲಿ ಆಕೆ ಒಡೆಯುವಂತ ಕೆಲಸವನ್ನ ಮಾಡ್ತಾರೆ ಇದನ್ನ ಕಣ್ಣಾರೆ ನೋಡಿದಂತ ಈ ಬಾಲಕಿಯರು ಎದುರಿರುವಂತ ವಿಚಾರವನ್ನು ಕೂಡ ಅವರು ಉಲ್ಲೇಖವನ್ನ ಮಾಡ್ತಾರೆ ಇದಾದ ಬಳಿಕ 24ನೇ ತಾರೀಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ನೇಹಿತೆ ಬಳಿ ಈಕೆ ಡಿಸ್ಕಸ್ ಮಾಡ್ತಾಳೆ ಅಂದ್ರೆ ಈ ರೀತಿ ಆಗ್ತಿದೆ ಕಿರುಕುಳ ಆಗ್ತಿರೋ ವಿಚಾರವನ್ನ ಅದಾದ ನಂತರ ಇಬ್ಬರು ಕೂಡ ಡಿಸೈಡ್ ಮಾಡ್ತಾರೆ ಅವತ್ತು ಸಂಜೆ 4:00 ಮಠದಿಂದ ಅವರು ಅದರಲ್ಲೂ ಹಾಸ್ಟೆಲ್ ಇಂದ ಹೊರಗಡೆ ಬರ್ತಾರೆ ಬಂದಂತವರು ಆಟೋ ಹತ್ಕೊಂಡು ನೇರವಾಗಿ ಬೆಂಗಳೂರು ಬಸ್ ಹತ್ತಿ ಬೆಂಗಳೂರಿಗೆ ಬಂದು ತಲುಪಿ ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತೋಚಲ್ಲ ಆ ವೇಳೆಯಲ್ಲಿ ಅವರ ಸಹಾಯಕ್ಕೆ ಬರೋದು ಒಬ್ಬ ಆಟೋ ಡ್ರೈವರ್ ಅವರನ್ನು ನೇರವಾಗಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸರ ಮುಂದೆ ಬಿಡ್ತಾರೆ ಈ ವೇಳೆಯಲ್ಲಿ ಪೊಲೀಸರಿಗೆ ಸಂಪೂರ್ಣ ವಿವರವಾದಂತ ಇನ್ಫಾರ್ಮೇಷನ್ ಕೊಟ್ಟಂತಹ ಬಳಿಕ ಆ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಬಸವರಾಜನ್ ಅವರು ಅಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಿರುವಂತದ್ದು ಅವರ ವಿರುದ್ಧ ಕೌಂಟರ್ ಕೇಸ್ ಕೂಡ ದಾಖಲಾಗಿರುವಂತದ್ದು ಆಡಳಿತಾಧಿಕಾರಿ ಕೆಲಸ ಮಾಡುತ್ತಿರುವಂತ ಸೌಭಾಗ್ಯ ಬಸವರಾಜನ್ ಅವರಿಗೆ ಕರೆ ಮಾಡ್ತಾರೆ ಅಲ್ಲಿಗೆ ಅವರು ಬಂದಂತ ಬಳಿಕ ಬೆಳಗಿನ ಜಾವ 4 ಗಂಟೆಗೆ ಬಂದು ಮಕ್ಕಳನ್ನು ನೇರವಾಗಿ ಚಿತ್ರದುರ್ಗಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಇಷ್ಟೆಲ್ಲ ಆದಮೇಲೆ ಕರ್ಕೊಂಡು ಹೋದಂತ ಬಳಿಕ ಸಂತ್ರಸ್ತ ಬಾಲಕಿಯರೇನಿದ್ದಾರೆ ಅವರ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ಕರೆಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಇರೋ ವಿಷಯವನ್ನು ಅವರಿಗೆ ಹೇಳ್ತಾರೆ ಸಂಪೂರ್ಣವಾಗಿ ಆದರೆ ಅವರಿಂದ ಯಾವುದೇ ರೀತಿ ಪ್ರಾಪರ್ ರೆಸ್ಪಾನ್ಸ್ ಸಿಗೋದಿಲ್ಲ ಆ ವೇಳೆಯಲ್ಲಿ ಸೌಭಾಗ್ಯ ಬಸವರಾಜನ್ ಅವರು ಮಾಡುವಂಥದ್ದು ಮಕ್ಕಳನ್ನು ನೇರವಾಗಿ ಮೈಸೂರಿನ ಒಡನಾಡಿ ಸಂಸ್ಥೆಗೆ ಕರ್ಕೊಂಡು ಹೋಗಿಬಿಡ್ತಾರೆ ಅಲ್ಲಿ ಅವರಿಗೆ 2-3 ಬಾರಿ ಕೌನ್ಸಿಲ್ ಆದಂಥ ಬಳಿಕ ಮಕ್ಕಳು ಹೇಳ್ತಿರೋದು ನಿಜ ಅನ್ನೋಂಥದ್ದನ್ನು ದೃಢಪಡಿಸ್ಕೊಂಡಂತಹ ಒಡನಾಡಿ ಸಂಸ್ಥೆ ಇವರನ್ನ CWDC ಮುಂದೆ ತಗೊಂಡೋಗಿ ಹಾಜರುಪಡಿಸ್ತಾರೆ CWDC ಅವರು ಕೂಡ ಅಲ್ಲಿ ಪುನಃ ಕೌನ್ಸಿಲಿಂಗ್ ಮಾಡಿ ಅವರಿಂದ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರೆ ಅದಾದ ಬಳಿಕ ಮೈಸೂರಿನ DC ಪರವಾಗಿ ನಜರಾಬಾದ್ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನು ಕೊಡಿಸುವಂಥದ್ದು ಈ ಕೇಸ್ ಆದಮೇಲೆ ನಡೆದಿರುವಂತಹ ಘಟನೆ ಏನಂತಂದರೆ ಅದಾದ ಬಳಿಕ ಒಂದಷ್ಟು ಬೇರೆ ರೀತಿ ಡ್ರಾಮಾಗಳಿರ್ಬೋದು ಅವ್ರನ್ನ ಅರೆಸ್ಟ್ ಮಾಡೋದಿರ್ಬೋದು ಇದೆಲ್ಲ ಪ್ರೊಸೆಸ್ ಆಗಿರುವಂಥದ್ದು ಆದರೆ ಇದಿಷ್ಟು ವಿಚಾರ ಏನಿದೆ ಇದು ಸ್ವತಃ ಸಂತ್ರಸ್ತ ಬಾಲಕಿಯರು 161 ಸ್ಟೇಟ್ಮೆಂಟ್ನ ಅದು ತನಿಖಾಧಿಕಾರಿ ಮುಂದೆ ಕೊಟ್ಟಂತಹ ಹೇಳಿಕೆಯಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಇದಾದ ಬಳಿಕ ಇವರು ಕೊಟ್ಟಂತಹ ಹೇಳಿಕೆ ಆದ ಮೇಲೆ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದ್ದಾರೆ ಈಗ ಪ್ರಾಥಮಿಕ ಹಂತದಲ್ಲಿ ಅಂದರೆ
ಯಾವುದೊಂದು ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಇಂತಿಷ್ಟು ಲಿಮಿಟ್ ಡೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರಿಗೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದರೆ ತನಿಖೆಯನ್ನು ಇನ್ನೂ ಕೂಡ ಮುಂದುವರಿಸಿದ್ದು ಎವಿಡೆನ್ಸ್ ಕೂಡ ಈಗ ಕಲೆ ಹಾಕುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಸಭಾ. ಓಕೆ, ಇಲ್ಲಿ ಫೋಕ್ಸೋ ಅಟ್ರಾಸಿಟಿ ಧಾರ್ಮಿಕ ಕೇಂದ್ರ ದುರುಪಯೋಗ ಪಡಿಸಿಕೊಂಡಿರುವಂತಹ ಹಿನ್ನೆಲೆ ಕೇಸ್ ದಾಖಲಾಗಿರುವಂಥದ್ದು. ಇದನ್ನ ಈ ಕೇಸನ್ನ ಗಮನಿಸೋದಾದ್ರೆ ಇವ್ರಿಗೇನ್ ಶಿಕ್ಷೆ ಆಗಬಹುದು ಅಂತ ಅನ್ಸುತ್ತೆ? ನಮ್ಮ ಹಿಂದಿನ ಕೇಸ್ಗಳನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ ವಿಷ್ಣು. ಖಂಡಿತ ಸಭಾ, ಯಾಕಂತಂದ್ರೆ ಇಂತಹ ಪ್ರಕರಣಗಳಲ್ಲಿ ಕೇಸ್ ರಿಜಿಸ್ಟರ್ ಆದಂತಹ ಬಳಿಕ ಕಡಿಮೆ ಅಂದ್ರೂ ಕೂಡ 10 ವರ್ಷಗಳ ಕಾಲ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ. ಈಗ ಹಾಕಿರುವಂತಹ ಸೆಕ್ಷನ್ಗಳು ತೀರಾನೇ ತೀವ್ರ ಇರುವಂಥದ್ದು, ಮತ್ತೆ ಧಾರ್ಮಿಕ ಏನೋ ಪ್ರದೇಶವನ್ನ ಅವರನ್ನ ಏನು ದುರ್ಬಳಕೆ ಮಾಡ್ಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೇವಲ 3 ವರ್ಷಗಳ ಮಾತ್ರ ಶಿಕ್ಷೆ ಇರುವಂಥದ್ದು. ಆದರೆ ಒಟ್ಟಾರಾಗಿ ನಾವು ನೋಡ್ತಾ ಹೋದಂತ ಹೇಳಿ ಒಂದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ವಿವಿಧ ಸೆಕ್ಷನ್ಗಳಲ್ಲಿ ಕೇಸ್ಗಳನ್ನು ದಾಖಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು ಕಡೆ ಪೋಕ್ಸೋ ಪ್ರಕರಣ ಇರುವಂಥದ್ದು, ಒಂದು ಕಡೆ IPCADLE 376 ಬರುತ್ತೆ, ಇದರ ಜೊತೆಗೆ ಏನೋ ಅವರ ವಿರುದ್ಧ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹೀಗೆ ಒಟ್ಟಾರೆ ಪ್ರಕರಣಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವುದರ ಸೆಕ್ಷನಲ್ಲಿ ಮೇಜರ್ ಅಂದರೆ ಹೈಯೆಸ್ಟ್ ಶಿಕ್ಷೆ ಕೊಡೋ ಪ್ರಮಾಣ ಏನಿದೆ ಆ ಶಿಕ್ಷೆಯನ್ನು ಘೋಷಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಈ ಪ್ರಕರಣದಲ್ಲಿ ನೋಡ್ತಾ ಹೋದಂಥ ವೇಳೆ ಎರಡು ಪ್ರಕರಣಗಳು ಈಗಾಗಲೇ ಇವರ ವಿರುದ್ಧ ದಾಖಲಾಗಿರುವಂಥದ್ದು, ಎರಡರಲ್ಲೂ ಕೂಡ ವಿಕ್ಟಿಮ್ ಬೇರೆ ಇರುವಂಥದ್ದು, ಮೋಡ್ ಆಫ್ ಅಪರೆಂಡಿ ಒಂದೇ ಥರ ಇದ್ರೂ ಕೂಡ ಎರಡು ಬೇರೆ ಬೇರೆ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ಅಂದರೆ ಸಾಮಾನ್ಯವಾಗಿ ಒಂದೇ ಮೋಡ್ ಆಫ್ ಅಪರೆಂಟ್ ಇದ್ದು ಒಂದು ಪ್ರಕರಣದ ಲಿಂಕ್ ಇನ್ನೊಂದು ಪ್ರಕರಣ ಆಗಿತ್ತು ಅನ್ನೋಂಥ ಸಂದರ್ಭದಲ್ಲಿ ಅದನ್ನು ಕನ್ಕರೆಂಟ್ ಅಂತೇಳಿ ಕೋರ್ಟ್ ಪರಿಗಣಿಸುತ್ತೆ. ಅಂದರೆ ಏಕಕಾಲದಲ್ಲಿ ಎರಡೂ ಪ್ರಕರಣಗಳ ಶಿಕ್ಷೆ ಅನುಭವಿಸೋದಕ್ಕೆ ಅವಕಾಶ ಇರುತ್ತದೆ. ಆದರೆ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿರುವಂಥದ್ದು ಎರಡೂ ಪ್ರಕರಣದ ವಿಕ್ಟಿಮ್ ಬೇರೆ ಬೇರೆ ಇರುವಂಥದ್ದು, ಮತ್ತು ಇಂಟೆನ್ಷನ್ ಬೇರೆ ಅಂತ ಹಿನ್ನೆಲೆಯಲ್ಲಿ ಎರಡೂ ಪ್ರಕರಣಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಬೇರೆ ಬೇರೆ ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ಸಭಾ. ಧನ್ಯವಾದ ವಿಷ್ಣು.